ಇವಳೆ ತಲೆ ಕಟ್ಟು ನಾನು ಕಿರ್ಚಾರ್ದೆ ಅಂತ ಅಂತೋ ಹೇಗಿರುತ್ತೆ ಸುಮ್ಮನೆ ತೊಂದ್ರೆ ಆಗುತ್ತೆ ಬಿಡಿ ಬಿಡಿ ನನ್ನನ್ನ ಹೇಳ ಏಯ್ ಇಂಥದಕ್ಕೆಲ್ಲ ನನಗೆ ಫೋನ್ ಮಾಡಿ ನನ್ನ ತಲೆ ಯಾಕ್ರೋ ತಿಂತೀರಾ ನೋಡು ಸದ್ಯಕ್ಕೆ ನಾನಂತೂ ಊರಿಗೆ ಬರಲ್ಲ ಅಲ್ಲಿ ಎಲ್ಲ ಕೆಲಸನೂ ನೀವೇ ನೋಡ್ಕೊಳ್ಳಿ ಅರ್ಥ ಆಯ್ತಾ ಇಡೋ ಫೋನ್ ಇದು ನಂಗೇನಾ ಹಾ ಹಾ ಐ ಹೇಟ್ ಕಳೆ ಥ್ಯಾಂಕ್ ಯು ವೆರಿ ಮಚ್ ಹಾ ओके ಬರಲ್ಲ ನಿಮಿಷ ಬಂದ್ಬಿಡ್ತೀನಿ ಶಾರದಾ ಅಷ್ಟೇ ಅಲ್ಲ ಟುಡೇ ನಾನು ವ್ರತ ಮಾಡ್ತಾ ಇದ್ದೀನಿ ಓಹೋ ಹೌದಮ್ಮ ಯಾರಿಗೋಸ್ಕರನೋ नमस्तेस्तु राह्यमां भवसागरात् ब्रह्मसूत्रं चोत्तरीयं गृहाण पुरुषोत्तम श्रीमदनन्दपद्मनाभस्वामिने नमः यज्ञावेदं समर्पयामि यज्ञावेद धारणानन्तरं शुद्धाचमनीयं समर्पयामि श्रीगंधं चन्दनोन्मिश्रं कुंकुमादिभिरन्वितं विलेपनं सुरश्रेष्ठप्रीत्यर्थं प्रतिकृत्यताम् श्रीमदनन्दपद्मनाभस्वामिने नमः श्रीगंधान् धारयामि अक्षतान् शालीयान् स्तण्डुलान् रम्यान् मया दत्तान् शुभावहा अक्षयानन्द गोविन्द अक्षतान् स्वीकुरु प्रभो श्रीमदनन्दपद्मनाभस्वामिने नमः अक्षतान् समर्पयामि ಕಣ್ಬಿಡಿ ಏನಾಯ್ತು ಮಾತಾಡೋ ಪುಟ ಕಣ್ಬಿಡು ನನಗೆ ಗೊತ್ತು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕ್ಯಾಪ್ಟನ್
ಅದಕ್ಕೆ ತಲೆ ಸುತ್ತ ಬಂದ ಬಿದ್ದಿರೋದು. ಕಣ್ಬಿಡಿ ಇವನಿ ಕುಡಿಯಕ್ಕೆ ಏನಾದ್ರು ಬೇಗ ನಿದ್ದೇಳಿ ಕಣ್ಬಿಡಿ ನೀವು. ಹೇಳೋ ಚಿನ್ನ. ಕ್ಯಾಪ್ಟನ್ ತಗೋ ಕ್ಯಾಪ್ಟನ್ ಕುಡಿ. ಸೂರಜ್ ರೀ ಎದ್ದೇಳಿ ಇದನ್ನ ಕುಡಿರಿ. ಬೇಡ ನಂಗೇನು ಬೇಡ ನಾನು ಕುಡಿಯಲ್ಲ. ಯಾಕೆ ಹೋಗಂದ ಸುಸ್ತಾಗಿದೀಯಾ ಕಣೋ ಕುಡಿದ್ಬಿಡ ಅದನ್ನ. ಇಲ್ಲ ನಾನು ಕುಡಿಯಲ್ಲ. ರೀ ಹಠ ಮಾಡಬೇಡಿ ಎದ್ದೇಳಿ ಎಲ್ಲ ಸರಿ ಹೋಗುತ್ತೆ. ನೀನು ನನಗೋಸ್ಕರ ಉಪವಾಸ ಮಾಡ್ತಿದ್ಯಲ್ಲ ಅದಕ್ಕೆ ನಾನು ಉಪವಾಸ ಮಾಡ್ತಿದ್ದೀನಿ. ನೀನು ಏನಾದರೂ ಕುಡಿದ್ರೇ ನಾನು ಕುಡಿಯೋದು. ನೀನು ನೀನು ನನಗೋಸ್ಕರ ಏನೇನೋ ಮಾಡ್ತಿದ್ಯಲ್ಲ ಅದಕ್ಕೆ ನಾನು ನಿನಗೋಸ್ಕರ ಮಾಡ್ತಿದ್ದೀನಿ. ಏನ್ ಮಾಡ್ಕೋಬಿಟ್ಟೆ ಪುಟ ನೀನು. ಚಿನ್ನು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡು ಬಾಪ್ಪ ಬೇಗ. ಚಿನ್ನು ಡಾಕ್ಟರ್ನ ಕರ್ಕೊಂಡು ಬಂದು ಏನ್ ಪ್ರಯೋಜನ? ಮನೋ ಔಷಧಿ ಮನೇಲೇ ಇದೆ, ಅದನ್ನ ಕುಡಿದ್ರೆ ಸರಿ ಹೋಗ್ತಾನೆ. ಚಿನ್ನೋಣ ಹೋಗಿ ಔಷಧಿ ತಗೊಂಡ್ಬನ್ನಿ. ಔಷಧಿ ತಂದು ಏನ್ ಪ್ರಯೋಜನ? ಔಷಧಿನ ಖಾಲಿ ಹೋಟೆಲ್ ಕುಡಿಬಾರ್ದು, ಏನಾದ್ರೂ ತಿಂದು ಔಷಧಿ ಕುಡಿಬೇಕು. ಆದ್ರೆ ಏನ್ ಮಾಡೋದು, ಗಂಡ ತಿಂದೆ ಹೆಂಡತಿ ತಿನ್ನಲ್ಲ, ಹೆಂಡತಿ ತಿಂದೆ ಗಂಡನೂ ತಿನ್ನಲ್ಲ. ಶಾರದಾ ವ್ರತ ಬಿಡೋ ಟೈಮ್ ಆಯ್ತು, ಇನ್ನೇನು ಅರ್ಧ ಒಂದು ಗಂಟೆಯಲ್ಲಿ ಚಂದ್ರೋದಯ ಆಗುತ್ತೆ, ಅಲ್ಲಿಗೆ ಶಾರದನ ವ್ರತ ಮುಗಿಯುತ್ತೆ. ಆದ್ರೆ ಅಲ್ಲಿವರೆಗೂ ಮನು ಏನ್ ಮಾಡ್ತಾನೆ? ಅವನು ಔಷಧಿ ತಗೊಳ್ಳಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ರೀ ಚೂರು ಏನಾದ್ರೂ ತಿನ್ನಿ, ಈ ಪಾನ್ಕನಾರು ಕುಡಿರಿ. ನೀನ್ ಕುಡಿಯೋ ತನಕ ನಾನೇನು ಕುಡಿಯೋದಿಲ್ಲ, ತಿನ್ನೋದು ಇಲ್ಲ. ಇದು ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಮನು ಆರೋಗ್ಯದ ಜೊತೆ ಆಟ ಆಡಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ನಿನ್ಗೆ? ಈಗಿರೋದು ಒಂದೇ ದಾರಿ, ಮನು ತಿನ್ಬೇಕು ಅಂದ್ರೆ ಶಾರದಾನು ತಿನ್ಬೇಕು. ಶಾರದಾ ವ್ರತನ ಮುರಿಬೇಕು. ವ್ರತ ಬಿಡೋದ ಇಲ್ಲ, ಅರ್ಧದಲ್ಲಿ ವ್ರತ ಬಿಡಬಾರ್ದು, ಅಭಿಷೇಕನೂ ಆಗುತ್ತೆ ತೊಂದ್ರೆ ಆಗುತ್ತೆ. ಏನ್ ಮಹಾ ಒಳ್ಳೇದಾಗಿರೋದೀಗ? ನೀನ್ ಯಾರಿಗೋಸ್ಕರ ವ್ರತ ಮಾಡ್ತಿದ್ಯೋ ಅವನೇ ಒದ್ದಾಡ್ತಾ ಬಿದ್ದಿದ್ದಾನೆ. ನಿನ್ ವ್ರತಕ್ಕೆ ಅಷ್ಟೊಂದು ಶಕ್ತಿ ಬಿದ್ದಿದ್ರೆ ಅವನಿಗೇನು ಆಗ್ತಿರ್ಲಿಲ್ಲ. ಮನು ಹುಷಾರಾಗ್ಬೇಕು ಅಂದ್ರೆ ನೀನು ವ್ರತನ ಮುರಿಲೇಬೇಕು. ನಿರ್ಧಾರ ಮಾಡು, ವ್ರತ ಮುರಿತೀಯಾ ಅಥವಾ? ಅರ್ಥ ಆಯ್ತು ನಿನ್ ನಿರ್ಧಾರ ಏನು ಅಂತ ನಮ್ಮೆಲ್ರಿಗೂ ಗೊತ್ತಾಯ್ತು. ಈ ಜಗತ್ತಿನಲ್ಲಿ ನಿನಗೆ ನಿನ್ ವ್ರತನೇ ಮುಖ್ಯ, ನಿನ್ ಭಕ್ತಿನೇ ಶ್ರೇಷ್ಠವಾದದ್ದು, ಅದ್ರ ಮುಂದೆ ನಿನ್ ಯಾವುದೂ ಲೆಕ್ಕಕ್ಕಿಲ್ಲ. ಮನು ಪ್ರಾಣಕ್ಕಿಂತ ನಿನ್ ವ್ರತನೇ ದೊಡ್ಡದು. ಮನು ಹಠ ಮಾಡ್ಬೇಡ್ವೋ, ಒಂಚೂರು ಏನಾದ್ರೂ ತಿನ್ನೋ. ಯಾಕೋ ಹೀಗೆ ಮಾಡ್ತಿದೀಯಾ ಚಿಕ್ಕಮ್ಮ? ಇದ್ರಲ್ಲಿ ಮನೋದೇನ್ ತಪ್ಪಿದೆ? ಮನು ಶಾರದ ಏನು ತಿನ್ನೋದಿಲ್ಲ, ಅವಳಿಗೆ ಚಂದ್ರನ ದರ್ಶನ ಆಗ್ಬೇಕು ಆಮೇಲೆ ತಿನ್ನೋದು. ಅವಳು ಯಾರ ಒತ್ತಾಯಕ್ಕೂ ಮಣಿಯೋದಿಲ್ಲ ಮನು, ಅವಳಿಗೆ ಪ್ರಾಣಕ್ಕಿಂತ ವ್ರತನೇ ಮುಖ್ಯ. ಅದು ಯಾವ ವ್ರತ? ನೀನು ನೀನು ಚೆನ್ನಾಗಿರ್ಬೇಕು ಅಂತ ಮಾಡ್ತಿರೋ ವ್ರತ. ಚಿನ್ನು ಮನುನ ಒಳಗ್ ಕರ್ಕೊಂಡು ಹೋಗು. ಇಷ್ಟೆಲ್ಲ ಆಸ್ತಿ ಸಂಪತ್ತು ಇದ್ರು ನನ್ನ ತಮ್ಮ ಹಸುವಿನಿಂದ ಒದ್ದಾಡ್ತಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಚಿನ್ನು ಮನುನ ಒಳಗ್ ಕರ್ಕೊಂಡು ಹೋಗು. Thank you.
ಎಂತ ಕೆಲಸ ಆಗೋಯ್ತು. ಚಂದ್ರ ಮೂಡೋ ಮುಂಚೆನೆ ಶರ್ಟ್ನ ಬದಲಾಸ್ಕೊಂಡ್ ಬಂದ್ಬಿಡಬೇಕು. ನೀವಿಲ್ಲಿದ್ದೀರಾ? ನಿಮ್ಮನ್ನ ಪೂಜೆ ಹತ್ರ ಎಲ್ಲ ಹುಡುಕ್ತಾ ಇದ್ದೆ. ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಏನ್ರಿ ನೀವು, ನಿಮ್ ಬಗ್ಗೆ ಯಾವತ್ತಾದ್ರೂ ಏನಾದ್ರೂ ಹೇಳಿದ್ದೀರಾ? ಎಲ್ಲ ನಾನೇ ಕೇಳಿ ತಿಳ್ಕೋಬೇಕಾ? ಸರಿ, ನಾನೇ ಹೇಳ್ತೀನಿ ಕೇಳಿ. ನಾನು ಈ ಮನೇಲಿರೋ ಏಕೈಕ ಸುಂದರಿ ಮತ್ತು ಕುಮಾರಿ. ಹೌದಾ? ತುಂಬಾ ಸಂತೋಷ. ಅಷ್ಟೇ ಅಲ್ಲ, ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಈಗಲಾದ್ರೂ ಹೋಗೋಣ. ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು. ಹೌದಾ? ನಿಮ್ಗೆ ಬೆಂಗಳೂರು ಇಷ್ಟನ ಮೂಡಿಗೆರೆ? ಅಯ್ಯೋ, ಬೆಂಗಳೂರು ಮುಂದೆ ಮೂಡಿಗೆರೆನ ಹೋಲ್ಸಕ್ಕಾಗತ್ತಾ? ನಮ್ಮೂರು ಪುಟ್ಟೂರು, ಬೆಂಗಳೂರು ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ನಾನು? ನೀವು ಚೆನ್ನಾಗಿದ್ದೀರಾ? ನನಗೂ ಈ ಊರಂದ್ರೆ ಬೇಜಾರು. ನಾನು ಒಬ್ಬ ಹಳ್ಳಿ ಹುಡುಗನ ಮದುವೆ ಆಗಿ ಅಲ್ಲೇ ಇರಬೇಕು ಅಂತ ಆಸೆ ಪಟ್ಟೋಳು. ನಾನು ದುಡ್ಡು ಆಸ್ತಿ ಏನಿಲ್ಲದೆ ಇದ್ರು ಪರವಾಗಿಲ್ಲ, ನನ್ನ ಆಸೆ ಈಡೇರುತ್ತಲ್ವಾ? ಅಯ್ಯೋ, ಏನು ದುಡ್ಡಂದ್ರಲ್ಲ, ಪರ್ಸ್ ಬಿಡ್ತೀನಿ, ಪರ್ಸ್ ಬಿಡ್ತೀನಿ. ಮಾತಾಡಿ, ಮಾತಾಡ್ತೀನಿ, ಅಲ್ಲಿ ಬಂದು ಮಾತಾಡ್ತೀನಿ. ಪೂಜೆ ಹತ್ರ ಬಂದು ಮಾತಾಡ್ತೀನಿ, ಪ್ಲೀಸ್. ಸ್ವಲ್ಪ ಅಲ್ಲ, ದುಡ್ಡು ತಂದು ಬಿಡ್ತೀನಿ, ಪರ್ಸ್ ಬಿಡ್ತೀನಿ. ಒಳಗಡೆ ಒಂದೇ ನಿಮಿಷ, ಒಂದೇ ನಿಮಿಷ, ಬರ್ತೀನಿ ಬರ್ತೀನಿ. ಚಿನ್ನು, ಮನುನ ಒಳಗೆ ಕರ್ಕೊಂಡು ಹೋಗು. ಅದೇನಾಗುತ್ತೋ ಆಗ್ಲಿ, ಕಡೆಗೂ ಹೆಂಡತಿನೇ ಗಂಡನ ಪಾಲಕ್ ಶತ್ರು ಆಗೋದ್ಲು. ಜೀವದ ಬೆಲೆ ಗೊತ್ತಿಲ್ಲ ಇವಳಿಗೆ. ವ್ರತ ಮಾಡ್ತಾಳಂತೆ, ವ್ರತ ಅದು ಗಂಡನ್ಗೋಸ್ಕರ. ಗಂಡ ಸಾಯ್ತಾ ಬಿದ್ದಿದ್ರು ಇವಳು ನಿರ್ಧಾರ ಕರಗ್ತಿಲ್ಲ. ಅಲ್ಲಿಗೆ ಏನರ್ಥ? ಏನಾದ್ರೂ ಆಗ್ಲಿ ಚಿನ್ನು, ಮನುನ ಒಳಗೆ ಕರ್ಕೊಂಡು ಹೋಗು. ನೀನ್ ಕಟ್ಕೊಂಡಿದ್ ಕರ್ಮಕ್ಕೆ ನನ್ ತಮ್ಮ ಇನ್ನೇನೇನ್ ಅನ್ಭವಿಸ್ಬೇಕೋ ಅನ್ಭವಿಸ್ಲಿ. ನಿಲ್ಲಿ, ನಾನು ವ್ರತನ ಅರ್ಧಕ್ಕೆ ಬಿಡೋದಕ್ಕೆ ತಯಾರಾಗಿದ್ದೀನಿ, ಬಿಟ್ಬಿಡ್ತೀನಿ. ಆದ್ರೆ ನಾನು ಅವ್ರ ಕೈಯಾರೆ ವ್ರತಭಂಗ ಮಾಡಿಸ್ಕೋಬೇಕು, ಅವ್ರ ಕೈಯಿಂದನೇ ನೀರು ಕುಡಿಬೇಕು. ಒಳ್ಳೆ ನಿರ್ಧಾರ ಮಗಳೇ. ನೀನೇನೇ ಮಾಡಿದ್ರು ನಿನ್ ಗಂಡನ್ಗೋಸ್ಕರನೇ ಅಲ್ವಾ? ಗಂಡನ ಒಳ್ಳೇದಕ್ಕೋಸ್ಕರ ಏನ್ ಮಾಡಿದ್ರು ತಪ್ಪಿಲ್ಲ. ಹೋಗು, ದೇವ್ರಿಗೆ ನಮಸ್ಕಾರ ಮಾಡಿ ತೀರ್ಥ ತಗೊಂಡ್ ಬಾ. ತಗೊಳ್ಳಿ.
ಯಾವಾಗಾದ್ರೂ ಇದನ್ನ ಕುಡಿರಿ. ಪಾಪ ಶಾರದ ವ್ರತನ ಅರ್ಧಕ್ಕೆ ಕೈ ಬಿಡಬೇಕಾಗ ಬಂತು. ಏನ್ ಮಾಡಕ್ಕಾಗತ್ತೆ? ಒಂದೊಂದ್ಸಲ ಹೀಗಾಗತ್ತೆ. ಮನಸ್ಫೂರ್ತಿಯಾಗಿ ಮಾಡದೆ ಹೋದ್ರೆ ಹೀಗೆ ಆಗೋದು. ತೋರ್ಕೆಗೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮದುವೆ ಆದ್ಮೇಲೆ ಮೊದಲನೇ ವ್ರತ. ಪಾಪ ಹೀಗಾಗ್ಬಾರ್ದಾಗಿದೆ. ಯಾರಿಗೆ ದೈವ ಭಕ್ತಿ ಕಮ್ಮಿ ಇರುತ್ತೋ ಅವ್ರಿಗೆ ಹೀಗಾಗೋದು. ಎಷ್ಟು ಮಾಡೋದು ವ್ಯರ್ಥ. ಮನಸ್ಸು ಶುದ್ಧವಾಗಿರ್ಬೇಕು, ಪವಿತ್ರವಾಗಿರ್ಬೇಕು. ನಮ್ ಹಾಗೆ ಇಲ್ಲ ಅಂದ್ರೆ ಹೀಗೆ ಹೀಗೆ ಅಪಶಕುನಗಳಾಗತ್ತೆ. ಸರಿ ಗುರುಗಳೇ, ಆಯ್ತು. ಸಿಂಧೂರಮ್ಮ, ಇದು ನಿನ್ ಪುಣ್ಯ. ಯಾವ ಅಪಶಕುನಾಗ್ಲಿಲ್ಲ. ನಾನು ಈಗ ತಾನೇ ದೊಡ್ಡ ಪುರೋಹಿತರ ಹತ್ರ ಮಾತಾಡಿದೆ. ಈಗಾಗಲೇ ಚಂದ್ರೋದಯ ಆಗಿದೆಯಂತೆ. ಶಾರದ ಒಳ್ಳೆ ಸಮಯಕ್ಕೆ ವ್ರತ ಬಿಟ್ಟಿದ್ದಾರೆ. ಎಲ್ಲ ಒಳ್ಳೇದೇ ಆಗಿದೆ. ಅವರಿಗೆ ಪೂರ್ತಿ ದೈವ ಬೆಂಬಲ ಇದೆ. ನನಗೆ ಗೊತ್ತಿತ್ತು, ಶಾರದಳ ಭಕ್ತಿ ಯಾರೂ ಅನುಮಾನಿಸೋಗಿಲ್ಲ. ಅವಳು ಶ್ರದ್ಧಾಭಕ್ತಿಯ ಸಾಕಾರ ರೂಪ. ನೀವ್ಯಾರು ಚಂದ್ರನ್ ನೋಡಿಲ್ಲ, ನಾನು ಶಾರದ ಇಬ್ರೇ ನೋಡಿದ್ದು. ನಮ್ಮಿಬ್ಬರಿಗೆ ಚಂದ್ರ ಒಂದು ನಿಮಿಷ ಕಾಣಿಸ್ಕೊತ್ತು. ಶಾರದ ಬೇಗ ಶರ್ಟ್ ಸಿಕ್ಕಾಕೋಬಿಟ್ಟಿದೆ. ಶಾರದ ಉಸಿರು ಕಟ್ತಿದೆ. ಬೇಗ ಬಂದೆ ಬಂದೆ ಬಂದೆ. ನಾ ತೆಗಿತೀನಿ ಶಾರದ. ತೆಗಿ ಶರತ್. ನಾ ನನ್ ಸತ್ಯ ಹೋಗ್ಬಿಟ್ಟಿದೆ. ಸತ್ಯ ನೀನ್ ಬಂದ್ ಕಾಪಾಡ್ದೆ. ಥ್ಯಾಂಕ್ ಯು.